ನವೆಂಬರ್ ಏಳು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಏಸುವಿನ ವಿಷಯವಾದ ಸಾಕ್ಷ್ಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯಿಸಿಕೊಂಡವರ ಆತ್ಮಗಳನ್ನು ಕಂಡೆನು ಪ್ರಕಟಣೆ ಇಲ್ಲಿ ಸೂಚಿಸಿರುವ ತಲೆಹೊಯಿಸಿಕೊಂಡವರು ಅಕ್ಷರ ಸಹವಲ್ಲ ಆದರೆ ಅದು ಸಾಂಕೇತಿಕವಾಗಿ ನುಡಿಯಲ್ಪಟ್ಟಿದೆ ಇದು ನಮಗೆ ತಿಳಿಸುವುದೇನೆಂದರೆ ಸ್ವಾರ್ಥಚಿತ್ತದ ಮರಣವನ್ನಲ್ಲದೆ ಬೇರೆ ಇತರೆ ರಾಜ್ಯ ಪ್ರಮುಖರಾಗಲಿ ಸರಕಾರಗಳಾಗಲಿ ಅಥವಾ ಕಾನೂನುಗಾರರಾಗಲಿ ಇವರಿಂದ ಪ್ರತ್ಯೇಕವಾದದ್ದು ಅಥವಾ ಎಲ್ಲಾ ರೀತಿಯ ಸಂಬಂಧಗಳನ್ನು ಕಡಿದು ಹಾಕಿಕೊಂಡು ಕ್ರಿಸ್ತನನ್ನಲ್ಲದೆ ಬೇರೆ ಯಾವ ತಲೆಯನ್ನೂ ಗಣನೆಗೆ ತೆಗೆದುಕೊಳ್ಳಬಾರದು ಈತನನ್ನು ದೇವರು ಸಭೆಯ ಶಿರಸ್ಸಾಗಿ ನಿಲ್ಲಿಸಿದ್ದಾನೆ ಸಭೆಯು ಈ ಶಿರಸಿಗೆ ದೇಹವಾಗಿದೆ ಪ್ರತಿಯೊಬ್ಬ ಸದಸ್ಯನ ಶಿರಸು ಕ್ರಿಸ್ತನೇ ಆಗಿದ್ದಾನೆ ಇನ್ನೊಂದು ಅರ್ಥದಲ್ಲಿ ಎಲ್ಲಾ ಸಂಸ್ಥೆಗಳಿಂದಲೂ ಮತ್ತು ಎಲ್ಲಾ ಅಧಿಕಾರಿಗಳಿಂದಲೂ ಬಹಿಷ್ಕರಿಸಲ್ಪಟ್ಟಿರುವುದು ಇದಲ್ಲದೆ ತಮ್ಮದೇ ಆದ ಚಿತ್ತ ಮತ್ತು ಸ್ವಂತ ತಲೆಯನ್ನು ಸಾಂಕೇತಿಕವಾಗಿ ಕಡೆದುಹಾಕಿ ಹಾಕಿ ಕ್ರಿಸ್ತನ ನಾಯಕತ್ವವನ್ನು ಮತ್ತು ಆತನ ಚಿತ್ತವನ್ನು ತಮ್ಮ ತಲೆಯಾಗಿಸಿಕೊಳ್ಳತಕ್ಕದ್ದು ರೋಮಾಪುರ ಪತ್ರಿಕೆ ಆರು ಮೂರರಲ್ಲಿ ಅಪೋಸ್ತಲನ್ನು ಅದೇ ಅರ್ಥ ಕೊಡುವ ವಿಷಯ ಶೇಕೆ ನಮ್ಮ ಗಮನವನ್ನು ಸೆಳೆದಿದ್ದಾನೆ ಇಲ್ಲಿ ಆತನು ಹೇಳುವುದೇನೆಂದರೆ ಚಿಕ್ಕ ಹಿಂಡು ಕ್ರಿಸ್ತನ ದೇಹದಲ್ಲಿ ಸೇರುವುದಕ್ಕಾಗಿ ದೀಕ್ಷಾ ಸ್ನಾನ ಹೊಂದಿದೆ ಆ ದೇಹಕ್ಕೆ ಸದಸ್ಯರಾಗಿ ಕ್ರಿಸ್ತನಡಿಯಲ್ಲಿರುವವರು ಹಾಗೂ ಆತನ ಮರಣವನ್ನು ಸೂಚಿಸುವ ದೀಕ್ಷಾ ಸ್ನಾನ ಹೊಂದಿದವರೂ ಆಗಿದ್ದಾರೆ ಇವರು ತಮ್ಮನ್ನು ಸಂಪೂರ್ಣವಾಗಿ ಕ್ರಿಸ್ತನಿಗಾಗಿ ಪ್ರತಿಷ್ಠಿಸಿಕೊಂಡು ತಮ್ಮ ಜೀವಮಾನವನ್ನು ಸಂಪೂರ್ಣವಾಗಿ ನಂಬಿಕೆಯಿಂದ ಮರಣಕ್ಕೆ ಒಪ್ಪಿಸುವವರೂ ಆಗಿದ್ದಾರೆ